ಇದೆಲ್ಲ ಕನಸ್ದಂಗೆ ಆಗೋಯ್ತದೇನೋ ಅಂತ ಎದೆ ಡಬ ಡಬ ಅಂತ ಹೊಡ್ಕೋತಾ ಇತ್ತು. ಸತ್ತೋಗಿರೋ ಮನ್ಸನ್ಗೆ ಜೀವ ಕೊಟ್ಟು ಯಾರು ಮತ್ತೆ ಭೂಮಿ ಮ್ಯಾಗ ಕಳಿಸಿದ್ರೆ ಅವನ ಮನಸ್ಸಿನಾಗೆ ಆಸೆ, ಕಾಸು, ಆಸ್ತಿ, ಗತ್ತು ಇದು ಯಾವುದ್ರ ಮ್ಯಾಕೂ ಮನ್ಸಿರಕ್ಕಿಲ್ಲ. ಒಂದು ಇಡೀ ತುಂಬ ಪ್ರೀತಿ ಸಿಕ್ಬಿಟ್ರೆ ಅಷ್ಟೇ ಸಾಕು ಮನ್ಸನ್ಗೆ ಅಲ್ವಾ? ನಾನು ಹಂಗೇನೆ ಸತ್ತು ಬದುಕಿ ಈ ಜೀವನದಾಗೆ ನಾನು ನಿನ್ನ ಚಮಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಗಂಡ ಅನ್ನೋ ಸ್ಥಾನ ನನ್ನ ಎದೆಯೊಳಗೆ ಇತ್ತೆ ಹೊರತು ನೀನು ಬದಲಾಗಿ ಬರ್ತೀಯ ಅನ್ನೋದು ನಂಗೆ ನಂಬಿಕೆ ಇರಲಿಲ್ಲ. ನಿನ್ನ ಕೊಳ್ಳಾಗಿದ್ದ ತಾಳಿ ಕಿತ್ಕೊಳಕ್ಕೆ ಬಂದವನಲ್ವ ನಾನು. ನಾನು ಕಟ್ಟಿದ ತಾಳಿ ನಾನೇ ಕಿತ್ತು ಬಿಸಾಕಿ. ಪುಟಮಿ, ನಾಳೆ ಕಾಲೇಜ್ನಾಗೆ ಪೇರೆಂಟ್ಸ್ ಮೀಟಿಂಗ್ ಐತೆ, ಅಪ್ಪ ಅಮ್ಮ ಇಬ್ರು ಬರ್ಬೋದು ಅಂದವಳೆ, ಹೋಗಿ ಬರುಮ. ಯಾರ ನಾನ ಕಾಲೇಜ್ಗ? ಅಲ್ಲಿ ನಂಗೇನು ಗೊತ್ತಾಯ್ತದೆ, ಅಪ್ಪ ಇಲ್ಲ ಅವ್ವ ಯಾರಾದರೂ ಒಬ್ಬರು ಬರ್ಬೋದು ಅಂದವಳೆ. ನೀನೇ ಹೋಗಿ ಬಾ. ನಾನಿಲ್ಲ ಅಂದಿದ್ರೆ ನೀನು ಹೋಗ್ತಾ ಇದ್ದೆ ತಾನೇ? ಸ್ನೇಹವನ್ನು ಕಳಿಸ್ತಿದ್ದೆ. ಬೇಡ, ಈ ಸಲ ಇಬ್ರು ಹೋಗುಮ್ಮ. ಯಾವ ಮಕ್ಕಳು ವಿದ್ಯಾಭ್ಯಾಸದಾಗೂ ನನ್ನ ಕೈ ಜೋಡಿಸಿಲ್ಲ, ಇದೊಂದು ಅವಕಾಶ ಸಿಕ್ಕೈತೆ, ಆಸೆ ತೀರಿಸ್ಕೊಂಡ್ಬಿಡ್ತೀನಿ. ಹೋಗಿ ಬರಮ್ಮ, ಬೇಡ ಅನ್ಬೇಡ. ಇನ್ನೊಂದು ಮಾತು ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರು. ಯಾಕೋ ಮುರಳಿ ನಿದ್ದೆ ಬರ್ಲಿಲ್ವಾ? ಸಹನ ಇನ್ನು ಹೊರಗಡೆನೆ ಇದ್ದಾಳ? ಹೌದಮ್ಮ. ಪಾಪ ಕಣ, ನಾನು ಅವಳನ್ನು ಕರೆದೆ, ನನ್ನ ಮೇಲೂ ಕೂಗಾಡ್ಬಿಟ್ಲು. ಏನು ಚಿಂತೆನೋ ಏನೋ, ನಮ್ಮೆಲ್ಲರ ಮೇಲೂ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅದು ಕೆಲವು ಸಾರಿ ಮಾಡಿದ ತಪ್ಪು ಅರ್ಥ ಆಗೋದಕ್ಕೆ ಸ್ವಲ್ಪ ಒಂಟಿಯಾಗಿರಬೇಕು ಅನ್ಸುತ್ತೆ. ಹೋಗಲಿ ಬಿಡು, ಅವಳೇ ಸರಿ ಹೋಗ್ತಾಳೆ. ಅಮ್ಮ, ಸಹನ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಹಠ ಮಾಡಿದವರಲ್ಲ. ಇರು, ನಾನೇನು ಅಂತ ನೋಡ್ಕೊ ಬರ್ತೀನಿ. ಇವನು ಬೇರೆ, ನನ್ನ ಕರ್ಮ. ಇವತ್ತು ಎಲ್ಲ ಪ್ರೇಮಿಗಳು ಖುಷಿಯಾಗೇ ಇರ್ತಾರೆ, ಆದರೆ ನಮ್ಮಿಬ್ಬರನ್ನ ಬಿಟ್ಟು. ಆದರೆ ಈಗ ನಾವು ಪ್ರೇಮಿಗಳಲ್ವಲ್ಲ. ಅಂದರೆ ಮದುವೆ ಆದಮೇಲೆ ಪ್ರೀತಿ ಎಲ್ಲ ಹೊರಟೋಗುತ್ತೆ ಅಂತೀರಾ? ಪ್ರೀತಿ ಇರೋವ್ರೆ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗೋದು. ನನ್ನ ಮನ್ಸು ಬಿಚ್ಚಿ ಮಾತಾಡ್ದೆ, ಆದರೆ ಸಾರಿ ಸಾರಿ ಸಹನ ಅವರೇ, ಇವತ್ತು ನಾನು ನಿಮ್ಮ ಮೇಲೆ ಜೋರಾಗೆ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಈಗಲೂ ನಾನು ಯೋನ್ ಹೇಳಿದ್ರು ನಂಬ್ತೀರಾ? ಸಹನ ಅವರೇ, ನೀವು ಮುಗ್ದೆ ಒಳ್ಳೆಯವರು, ಒಂದು ಸಣ್ಣ ಮಾತು ಕೂಡ ನಿಮ್ಗೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮ ಏನೋ ಒಂದು ಹೇಳಿರ್ತಾರೆ, ಅದನ್ನು ನೀವು ಬೇರೆ ಥರನೇ ಅರ್ಥ ಮಾಡ್ಕೊಂಡಿರ್ತೀರ. ಅದೇ ವಿನೂತ್ ಅವ್ರ ವಿಷಯದಲ್ಲಿ ನೀವು ಅಪ್ಪ ಅರ್ಥ ಮಾಡ್ಕೊಂಡಿದ್ರಲ್ಲ, ಅದು ನಿಮಗೆಲ್ಲ ವಿಷಯ ಗೊತ್ತಾಗುವ ಅಷ್ಟೊತ್ತಿಗೆ ತುಂಬ ಸಮಯ ಆಗೋಗಿತ್ತು. ಈಗ ಅಮ್ಮನ ಬಗ್ಗೆನೂ ಸಾಕು ಸುಮ್ಕಿರಿ. ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಂತೀರಾ ಅನ್ಕೊಂಡು ನಾನು ನಿಮ್ಮನ್ನ ನಂಬಿದ್ದೆ, ಆದರೆ ನಿಮ್ಮ ಅವ್ವಂದು ಏನೂ ತಪ್ಪಿಲ್ಲ ಅಂತ ಹೇಳೋಕೆ ಬರ್ತಿದ್ದೀರಾ? ಸಹನ ಅವರೇ, ಅಮ್ಮನಿಗೆ ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ, ಅದನ್ನ ಯಾಕೆ ನೀವು ತಪ್ಪರ್ಥ ಮಾಡ್ಕೋತಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ರೀ, ನಿಮಗೆ ನೋವಾಗಲಿ ಅಂತ ನಾನು ಈ ಮಾತನ್ನ ಹೇಳ್ತಿಲ್ಲ. ನಂಗೆ ನಿಮ್ಮ ಯಾಕೆ ಸ್ಯಾನೆ ನಂಬಿಕೆ ಇದೆ, ಜೊತೆಗೆ ಅತ್ತೆ ಮ್ಯಾಗೆ ದಿಗ್ಲು ಐತೆ. ಆದರೆ ಅತ್ತೆ ನೀವು ಇಲ್ಲದೆ ಇದ್ದಾಗ ಸಹನ ಅವರೇ,
ಅಮ್ಮ ನಾನು ಇಲ್ದಿದ್ದಾಗ ಏನೇ ಹೇಳಿದ್ರು ಅದು ನಿಮ್ಗೆ ಭಯ ಬರ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಊಹೆ. ಅಮ್ಮ ಏನೋ ಒಂದು ಹೇಳಿರ್ತಾರೆ, ಅದನ್ನ ನೀವು ಬೇರೆ ತರನೇ ಅರ್ಥ ಮಾಡ್ಕೊಂಡಿರ್ತೀರ. ಅಂದ್ರೆ ನಂಗೆ ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ನೀವ್ ಈ ತರ ಆಟ ಮಾಡ್ತಿದ್ರೆ ನಾನು ಅದನ್ನೇ ಹೇಳ್ಬೇಕಾಗತ್ತೆ. ಸಹನಾ ಅವ್ರೆ ಸಾರಿ, ಬಟ್ ನನ್ನ ಮಾತು ನೀವೇನು ಹೇಳ್ಬೇಡಿ. ವಾಗಿ ಒಳಗ್ ಬನ್ನಿ ಸಹನಾ ಅವ್ರೆ. ಎದ್ದು ಹೋಗಿ ಎಂದೆ, ನಾನೇನ್ ಸತೋಗಕ್ಕಿಲ್ಲ. ಎದ್ದೋಗಿ. ಏನು ಒಬ್ನೇ ಬರ್ತಿದ್ಯಾ? ನೀನ್ ಕರೆದ್ರು ಬರ್ಲಿಲ್ವಾ? ನಾನು ಆಗ್ಲೇ ಹೇಳಿದ್ನಲ್ಲ, ಅವಳು ಏನೋ ತೀರ್ಮಾನ ಮಾಡ್ಕೊಂಡಿದ್ದಾಳೆ ಕಣೋ. ನಿಮಗ್ ತೊಂದ್ರೆ ಆಗತ್ತೆ ಅಂದ್ರೆ ಹೇಳಪ್ಪ, ನಾನೇ ನೀನು ಹೋಗ್ ಮಲ್ಕೊಳಮ್ಮ. ಅವ್ರಿಗೆ ಯಾವಾಗ ಒಳಗ್ ಬರ್ಬೇಕು ಅನ್ಸುತ್ತೋ ಅವಾಗ ಬರ್ತಾರ ಬಿಡು. ಓಸಿ ಸಾಕು, ನಿಲ್ಸಣ. ಆಗ್ಲಿಂದ ಗಾಣದ ಎತ್ತಂಗೆ ಕೆಲಸ ಮಾಡ್ತಲೇ ಇದೆಯಾ? ಸಾಕು ಬಿಡೋಣ. ಅಲ್ಲ ರೇ, ಬಾಣ ಹೋಗಮ್ಮ, ಸುಧಾರಿಸ್ಕೊಳಮ್ಮ. ಇನ್ನ ಸಹನೆ ಆಯ್ತಕ್ಕಲ್ಲ. ಏ ಬಾಣ ಉಳ್ಳು ವರ್ಸುತ್ತೆ. ಇದೆಲ್ಲ ಒಂದು ದಿನದಲ್ಲಿ ಸರಿ ಮಾಡುವ ಕೆಲಸ ಅಲ್ಲಣ, ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ನಂಗೂ ಈಗ ಅರ್ಥ ಆಯ್ತಕ್ಕಲ್ಲ, ರೈತ ಆಗೋದು ಅನ್ನೋದು ಮಾತನಾಗಂದ್ರೆ ಸುಲಭ ಅಲ್ಲ ಅಂತ. ಸತ್ಯಣ, ರೈತ ದೇಶದ ಬೆನ್ನೆಲು ಅಂತ ಸಲೀಸಾಗಿ ಹೇಳ್ತೇವೆ, ಆದ್ರೆ ಹೇಳಿದಷ್ಟು ಸಲೀಸಾಗಿಲ್ಲಪ್ಪ ಈ ಕೆಲಸ. ಕಷ್ಟಪಟ್ಟು ಮೈ ಬಗ್ಸಿ ಗೇಮೆ ಮಾಡೋದಕ್ಕೆ ಅಲ್ವೇ ಅನ್ನದಾತ ಅನ್ನೋ ಒಂದು ಬಿರುದು ಕೊಟ್ಟಿರೋದು. ನಾವು ತಿನ್ನೋ ಪ್ರತಿ ಸುತ್ತನು ರೈತರನ್ನ ನೆನ್ಸ್ಕೊಂಡೇ ತಿನ್ಬೇಕು. ಹೌದಣ್ಣ, ನಾವೀಗ ರೈತ ಆಯ್ತಿದೀವಿ ಅಂತ ಹೇಳ್ಕೊಳಕ್ಕೆ ಗರ್ವ ಆಯ್ತೈತೆ. ಗರ್ವ ಗತ್ತು ಅನ್ನೋದು ಸ್ವಂತ ದುಡಿಮೆ ಇದ್ರೇ ಬರೋದು. ಅಂತದ್ರಾಗೆ ಇಡೀ ದೇಶಕ್ಕೆ ಹೊಟ್ಟೆ ತುಂಬಿಸೋ ಜವಾಬ್ದಾರಿ ತಗೊಂಡಿರೋ ರೈತ ಅಂದ್ರೆ ಸುಮ್ಕೆನ. ಅಣ್ಣಯ್ಯ ಹಲೋಡೆ, ಅಣ್ಣಯ್ಯ ಅಣ್ಣಯ್ಯ. ಏನಾಯ್ತು ಕುಸ? ಅಲ್ಲಿ ಅಪ್ಪಯ್ಯ ವಯಂಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕಲ್ಲೊತ್ತಿದ್ದೀನಿ, ಬಿಸಿಲಾಗ ಅಲ್ದಿದ್ದೀನಿ, ಅಷ್ಟೇ ಯಾಕೆ? ನೀನು ಹೊಟ್ಟೆಯಲ್ಲಿರುವಾಗ ಮೈಕಿ ತೀರ್ಸ್ಕೊಳಕ್ಕಾಗದೆ ಸಂತ ಪಟ್ಟಿದ್ದೀನಿ. ಇದೆಲ್ಲ ಈ ವಯಂಗ್ ಏನು ಅರ್ಥ ಆಗ್ಬೇಕು? ಸುಮ್ಕೆ ನನ್ನ ಮೇಲೆ ತಪ್ಪು ತಪ್ಪು ಅನಿಸ್ತಾನೆ. ಮಮ್ಮಿ ಮಮ್ಮಿ ಮಮ್ಮಿ, ಅದ್ ಏಟ್ಗಿದ ಅಂತ ಹೇಳಿದೆ ಹೇಳ್ತೀಯ ಮಮ್ಮಿ? ಮನ್ಸಿನಾಗಿರೋದೆಲ್ಲ ಆಚೆ ಹಾಕಿದ್ರೆ ನನಗೆ ಸಮಾಧಾನ ಆಗೋದು ಕಣ್ಲ. ಮನ್ಸಿನಾಗೆ ಮಡಿಕೊಂಡ್ರೆ ಎಲ್ಲ ಹುಚ್ಚಿಡ್ದು ಬಿಡ್ತೈತೋ ಅಂತ ಅನ್ಸ್ತೈತೆ. ಹಾಕ್ಲ, ನಿನ್ಗೂ ನನ್ ಮಾತು ಕೇಳಕ್ ಆಯ್ತಿಲ್ವಾ? ನೀನು ಮನೆ ಬಿಟ್ಟು ಹೊಂಟೋಯ್ತ್ಯಾ? ನನ್ ಗೊತ್ತು, ಯಾರಿಗೂ ನನ್ ಕಂಡ್ರೆ ಆಗಕ್ಕಿಲ್ಲ ಅಂತ. ನಾನೆಲ್ಲ ಹಂಗ ಹೇಳ್ದೆ ಮಮ್ಮಿ? ಮೊದ್ಲು ನೀನ್ ಹೋಗಿ ರಕ್ತ ಪರೀಕ್ಷೆ ಮಾಡಿಸು. ನನ್ಗೇನಾಗೈತೆ ಅಂತ ಮಾಡಿಸ್ಬೇಕು? ನಿನ್ ರಕ್ತದ ಗುಂಪು ನಂದ ಇಲ್ಲ ಆ ವಯಂದ ಅಂತ ತಿಳ್ಕೊಳಕ್ಕೆ. ಸರಿ, ನನ್ ಕಾಲೇಜಿಗೆ ಟೈಮ್ ಆಯ್ತು, ನಾನ್ ಬರ್ತೀನಿ. ಏ ಉಣ್ಕೊಂಡು ಹೋಗೊಂದಿರು. ವಾತಾವರ ಅಂದ್ರೆ ನನ್ ಮುಂದೆ ವಟ ವಟ ಅನ್ಕೊ ಓಡಾಡ್ತಿದ್ಯಾ ಮಮ್ಮಿ? ಯಾವ ಗ್ಯಾಪಲ್ ತಿಂಡಿ ಮಾಡ್ಬಿಟ್ಟೆ ಅಂತ? ನೆನ್ನೆ ತಂಗಳಕ್ಕೆ ಗೊಜ್ಬಿಟ್ರೆ ಅದೇ ತಿಂಡಿ ಆಯ್ತದೆ, ಇರು ತತ್ತೀನಿ. ಅಯ್ಯೋ ನಂಗೆ ಲೇಟ್ ಆಗೈತೆ, ನಾನು ಕ್ಯಾಂಟೀನ್ ಅಲ್ಲಿ ಮಾಡ್ಕತ್ತೀನಿ ಬಿಡು ಮಮ್ಮಿ. ಏ ಅಲ್ಲಿ ಹೋದ್ರೆ ರಾತ್ರಿ ಅನ್ನಕ್ಕೆ ಅಲಂಕಾರ ಮಾಡಿರ್ತಾರೆ, ನಾನು ತಿಂಡಿ ತತ್ತೀನಿ ಇರು.
ಹಾಯ್ ಶಿವಾನಿ, ಗುಡ್ ಮಾರ್ನಿಂಗ್. ಏನು ಬೆಳ್ ಬೆಳಗ್ಗೆ ನಾನು ನೆನ್ಪಿಸ್ಕೊಂಡ್ಬಿಟ್ಟಿದ್ಯಾ? ಮರ್ತೋದ್ರೆ ತಾನೆ ನೆನೆಸ್ಕೊಳ್ಳಕ್ಕೆ. ನಿನಗೆ ಫೋನ್ ಮಾಡಿದ ರೀಸನ್ನು ಇವತ್ತು ಪೇರೆಂಟ್ಸ್ ಮೀಟಿಂಗಿಗೆ ಆಂಟಿನ ಕರ್ಕೊಂಡು ಬರ್ತಿದ್ಯಾ ಅಂತ ಕೇಳೋಕ್ಕೆ. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಆಂಟಿ ಕೊಡು, ನಾನು ಹೇಳ್ತೀನಿ. ಅವರು ಬ್ಯುಸಿ ಅವರೇ ಶಿವಾನಿ. ಹೌದಾ, ಸರಿ ಕಾಲೇಜಿಗೆ ಕರ್ಕೊಂಡು ಬರ್ತೀಯಲ್ಲ, ಬಿಡು ಅಲ್ಲೇ ಮಾತಾಡ್ತೀನಿ. ಹಾಂ ಆಯ್ತು ಬಿಡು, ಕರ್ಕೊಂಡು ಬರ್ತೀನಿ. ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ? ಯಾರನ್ನೂ ಇಲ್ಲ ಮಮ್ಮಿ. ಬಿಟ್ಟ ಹೇಳ, ಆ ನನ್ನ ಸೌತಿ ಮಗಳನ್ನ ಕಾಡಿನಾಗೆ ಕಾಲೇಜ್ ಕರ್ಕೊಂಡು ಹೋಗು ಅಂತ ಹೇಳ್ತಾವ್ರಾ? ಹಂಗೇನಿಲ್ಲ, ಮನೇಲಿದ್ದಾಗಲೇ ಹಿಂಗೆ ಆಡ್ತಾವಳೆ. ನೀನು ಕಾಲೇಜ್ ಹತ್ರ ಬಂದರೆ ಬೇಡ ಬೇಡ, ಡ್ಯಾಡಿನ ಕರ್ಕೊಂಡು ಹೋಗೋದೆ ಒಳ್ಳೇದು. ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಮ್ಮಿ, ತಿಂಡಿ ಸಂದಾಗೈತೆ ಅಂತ ಸಾವ್ಕೊಂಡು ತಿಂತಾ ಇದ್ದೀನಿ. ಹಂಗೇನಿಲ್ಲ, ಇನ್ನೂ ಸಿಗ್ತ ತಿನ್ನಿರು. ಏ ಬೇಡ ಬೇಡ, ಈಗ ಟೈಮ್ ಆಗೈತೆ, ಮಿಕ್ಕಿದ್ರೆ ಹಂಗೆ ಇಟ್ಟಿರು, ಕಾಲೇಜ್ ಹತ್ರ ಬಂದು ತಿಂತೀನಿ. ಏ ನಿಧಾನ ತಿನ್ನಲ್ಲ, ನಾ ತೆಗಿತೀನಿ ಅಕ್ಕನ್ನತ್ತು. ಸರಿ ಸಾರೋ. ಅಮ್ಮ ಮಗ ಇಬ್ರು ಒಳ್ಳೆ ಬಕ್ರಗಳು. ಆ ಸುಮ್ಮನ ನನ್ನ ದಾರಿಯಿಂದ ಆಚೆ ಹಾಕೋಕೆ ಇವರಿಬ್ರು ನನಗೆ ಸಿಕ್ಕಿರೋ ಸರಿಯಾದ ವೆಪನ್ಸ್. ಇವ್ರ ಮುಂದೆ ನಾನು ಒಳ್ಳೆ ಒಳ್ಳೆ ಥರ ನಾಟಕ ಮಾಡಿ ಇವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು. ಆ ಪುರ್ಸಿಯಿಂದ ನನಗೇನು ಲಾಸ್ ಇಲ್ಲ, ಈಗಲೇ ನನ್ನ ಹಿಂದೆ ಒಳ್ಳೆ ಕೋತಿ ಥರ ಕುಣಿತಾ ಇದ್ದಾನೆ. ಕುಣಿಸ್ತೀನಿ, ಇನ್ನೂ ಚೆನ್ನಾಗಿ ಕುಣಿಸ್ತೀನಿ. ಈ ಅಣ್ಣ ಬಂದು ಕಾಪಾಡ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆನೆ ಈ ಬಾವಿಗೆ ಬಿದ್ದು ಸಾಯ್ತಿದ್ದೆ. ಮಗಿ ಬಾಯಲ್ಲಿ ಇಂತ ಮಾತಾಡ್ಸ್ಬಿಟ್ಟಲ್ಲಯ್ಯ ನೀನು. ಯಾಕಯ್ಯ ಹಿಂಗ್ ಮಾಡ್ದೆ ತಾಯ ಅಂತದ್ ಏನಾಗೈತ್ ನಿಂಗೆ? ಅಲ್ಲ ಈ ಮಗಿ ಜವಾಬ್ದಾರಿ ಇಕ್ಕೊಂಡು ತಾಯಕ್ ಮನ್ಸಾದ್ರೆ ಹೆಂಗ್ ಬಂತು ನಿಂಗೆ? ಯೋ ಸಂಸಾರ ಮಡಿಕೊಂಡು ಯಾರನ್ನ ಇಂಥ ಕೆಲಸ ಮಾಡ್ತಾನೆ. ಹೌದು ಮಾರ, ನೀನೇನ ನಿನ್ನ ಪಾಡಿಗೆ ಸಾಯ್ತಾ ಇದ್ದೆ, ನಿನ್ನ ಮನೆ ಬಗ್ಗೆ ಯೋಚನೆ ಮಾಡಿದ್ಯಾ? ಅಪ್ಪಯ್ಯ ಅಳ್ಬೇಡ, ಅಪ್ಪಯ್ಯ ನಿನ್ನ ಹತ್ರ ನಂಗೂ ಅಳು ಬರುತ್ತೆ ಅಪ್ಪಯ್ಯ. ಯಾಕಯ್ಯ ಏನಾಯ್ತು, ಯಾಕೆ ಅಳ್ತಿದ್ಯ? ಅಪ್ಪನಾಗಿ ಮಗಳ ಮುಂದೆ ಎಂತ ಕಷ್ಟ ಬಂದ್ರು ಬೆಟ್ಟದಂಗೆ ಇರಬೇಕು, ಆದ್ರೆ ನಾನು ಮಗಿ ಮುಂದೆನೆ ಅಳೋ ಪರಿಸ್ಥಿತಿ ಬರ್ತದೆ ಅಂತ ಯಾವತ್ತಿಗೂ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಎಲ್ಲ ಮಿತಿ ಮೀರೋಗೈತೆ, ಮಗಳ ಮುಂದೆನೆ ಕೈಲಾಗ್ದೇ ಇರೋ ಅಪ್ಪಯ್ಯ ಅನಿಸ್ಕೊಂಡ್ಬಿಟ್ಟಿದ್ದೀನಿ. ಏನಯ್ಯ ಸಾಲದ ಬಾಧೆ ನಿಂದು? ಸಾಲ ಸೂರ ಎಲ್ಲ ಮಾಡ್ತಾರ ಮಾರಯ್ಯ, ನಿಧಾನಕ್ಕೆ ತೀರಿಸಿದ್ರೆ ಆಯ್ತು. ನಾನು ನೆಚ್ಕೊಂಡಿರೋ ಕೆಲಸದಾಗೆ ತೀರಿಸೋ ಮಾತೇ ಇಲ್ಲ ಅನಿಸ್ತೈತೆ, ಅದಕ್ಕೆ ಸಾವು ಒಂದೇ ಪರಿಹಾರ. ಹೌದು, ನೀನ್ ಏನ್ ಕೆಲಸ ಮಾಡೋದ? ನಾನೊಬ್ಬ ರೈತ. ದೇಶಕ್ಕೆ ಅನ್ನ ಹಾಕೋ ಅನ್ನದಾತನ ಬೈನಾಗ ಇಂಥ ಮಾತ? ಅದು ಪುಸ್ತಕದಾಗ ಓದಕ್ ಸರಿ ಅಷ್ಟೇ, ಆದ್ರೆ ವಾಸ್ತವದಲ್ಲಿ ರೈತ ಆಗಿರೋದೇ ಒಂದು ದೊಡ್ಡ ಶಾಪ. ನೀನ್ ಮಾಡಿರೋ ಸಾಲಕ್ಕೆ ರೈತಗಾರಿಕೆ ಯಾಕಂತೀಯ? ನಿನ್ ದುಡ್ಡೇ ಸಮಸ್ಯೆ ಅನ್ನೋದಾದ್ರೆ ನಿಂಗೆ ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಆದ್ರೆ ಈ ಮಗ್ಗಿನ ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಏನ್ ಮಾಡೋದು,
ನಮ್ಮ ಜೀವನನೇ ಅಂಥದ್ದು. ಬೆಳೆ ಬೆಳಿಬೇಕು ಅಂದ್ರು ಬೇರೆಯವ್ರ ತಾವ ಕೈ ಚಾಚಿ ದುಡ್ಡು ತಂದು ಬಿತ್ತನೆ ಮಾಡಬೇಕು. ಭೂಮಿ ತಾಯಿ ನಂಬಿಕೊಂಡು ಬಿತ್ತನೆ ಶುರು ಮಾಡ್ತೀವಿ, ಆದರೆ ಭೂಮಿ ತಾಯಿ ಯಾವತ್ತೋ ಒಂದಿನ ಕೈ ಹಿಡ್ದೇ ಹಿಡಿತಾಳೆ. ನಮ್ಮ ಸುತ್ತ ಕಿತ್ಕೊಂಡು ತಿನ್ನೋ ಕೈಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಒಬ್ಬ ಜಮೀನು ಕಿತ್ಕೊಳಕ್ಕೆ ನೋಡ್ತಾ ಇದ್ರೆ ಇನ್ನೊಬ್ಬ ಕಮಿಷನ್ ಕಿತ್ಕೊಳಕ್ಕೆ ಕಾಯ್ತಾ ಇರ್ತಾನೆ. ಹಿಂಗೆಲ್ಲ ನಾನು ಕಿತ್ಕೊಂಡು ತಿಂತಾ ಇದ್ರೆ ನನ್ನ ಮಗಿನ ಭವಿಷ್ಯಕ್ಕೆ ನಾನು ಏನು ಅಂತ ಮಾಡಲಿ? ಹೋದ ವರ್ಷ ಮಳೆ ಬರಲಿಲ್ಲ, ಈ ವರ್ಷ ಮಳೆ ಬಂದು ಫಸಲು ಚೆನ್ನಾಗಾಯ್ತು. ಸಾಲ ಕೊಟ್ಟವ್ರಿಗೆ ಸಾಲ ತೀರಿಸ್ಬಿಡೋಣ ಅನ್ಕೊಂಡಿದ್ದೆ, ಆದರೆ ಬೆಲೆನೇ ಕುಸಿದೋಯ್ತು. ಈಗ ಒಬ್ಬ ಸರ್ಕಾರದಿಂದ ನಿಧಿ ಕೊಡಿಸ್ತೀನಿ ಅಂತ ನನ್ನ ತಾವ ಹೆಬ್ಬೆಟ್ಟು ಹಾಕ್ಸ್ಕೊಂಡು ಈಗ ಜಮೀನೇ ನಂದು ಬಿಟ್ಟೋಗು ಅಂತ ಅವನೇ. ಹಂಗೇನಾದರೂ ಆದರೆ ನಮ್ಮ ಕುಟುಂಬನೇ ಬೀದಿಗೆ ಬಂದ್ಬಿಡ್ತದೆ. ಅದಕ್ಕೆ ಆತ್ಮಹತ್ಯೆ ಆದರೂ ಮಾಡಿಕೊಟ್ರೆ 50,000 ಲಕ್ಷನೋ ಬರ್ತದೆ ಅಂತ ಹಿಂಗೆ ಮಾಡ್ಕೊಂಡ್ಬಿಟ್ಟೆ. ಅಳ್ಬಡಿ ಯಜಮಾನ್ರ, ಅಳ್ಬಡಿ ಅಂದ ಅಲ್ಲ ಬುದ್ಧಿ. ನೀವು ಬಡ್ಡಿ ವ್ಯವಹಾರ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಇಳಿದಿದ್ದೀರಿ ಅಂತ ಕೇಳ್ಪಟ್ಟೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಬೇಡ ಬುದ್ಧಿ, ನಿಮ್ಗೆ ಈ ಕಷ್ಟ ಬೇಡ. ಎಲ್ಲ ಸಂದಾಗಿರೋ ದೊಡ್ಡ ಮನೆಯವ್ರು ನೀವು, ನಿಮ್ಗೆ ಯಾಕೆ ಕಷ್ಟ? ನಮ್ಮ ಸಾವ ಹೆಂಗೋ ಸಾಯ್ತೀವಿ ಬಿಡಿ. ಅಪ್ಪಯ್ಯ ಏನೇನೋ ಮಾತಾಡ್ಬೇಡ, ನೀನು ಅಣ್ಣ ದುಡ್ಡು ಕೊಡ್ತೀನಿ ಅಂತ ಹೇಳ್ತವ್ರೆ ತಾನೆ, ಈಗ ಈ ವಿಷಯ ಎಲ್ಲ ಬಿಡು, ಮನೆಗೆ ನಡಿ. ನನ್ನ ಒಬ್ಬನ ಜೀವ ಏನೋ ಕಾಪಾಡ್ಬಿಟ್ರಿ. ನನ್ನಂಗೆ ಎಷ್ಟು ಜನ ಇದ್ದಾರೆ ಗೊತ್ತಾ ಬುದ್ಧಿ ನಿಮಗೆ? ನಿಮ್ಗೆ ಗೊತ್ತಿಲ್ಲ ಅಲ್ಲ, ಬನ್ನಿ ನಾನೇ ತೋರಿಸ್ತೀನಿ. ದೊರೆ ಬಂದವ್ರ, ಬಡ್ಡಿ ದುಡ್ಡು ಕೊಟ್ಟಿದ್ಯಾ ನೀನು? 3 ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಬಂದಿರ್ಬೇಕು. ಕಾಸಿಲ್ಲ ಅಂತ ಹೋಗ್ ಕಾಲಕ್ಕೆ ಬಿಳು. ಇಲ್ಲಾಂದ್ರೆ ಅವ್ರು ಕೊಡೋ ಇಟ್ಗೆ ಒಂದು ವಾರದ ಮೇಲೆ ಹೇಳಕ್ಕಿಲ್ಲ. ಹಣ ತಪ್ಪಾಯ್ತು ಕನ್ನಡ. ಏನ್ ಮೇಕೆ ಏನ್ ಮಾಡ್ತಿದ್ಯಾ? ಅಣ್ಣ ಡಿಟ ಹೇಳ್ತೀನಣ್ಣ, ನನ್ ತವ ಕಾಸಿಲ್ಲ, 3 ಬಡ್ಡಿ ದುಡ್ಡು ಕೊಡಕ್ ಆಗ್ತಿಲ್ಲ ಅಣ್ಣ. ಅಣ್ಣ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ. ನಾನು ಇಂಥ ಕಾಸು ಕಳಕ್ ಬಂದಿಲ್ಲ, ಹೋಗು. ಹೌದು, ನಮ್ಮ ದೊರೆ ಇವತ್ತು ನಮ್ಮ ತಾವ ಕಾಸು ಕಳಕ್ ಬಂದಿಲ್ಲ, ಅದಕ್ಕೆ ಬದಲಾಗಿ ನಮ್ಮ ಕಷ್ಟಗಳು ಕಳಕ್ ಬಂದವ್ರೆ. ಅಯ್ಯೋ, ರಾಮಾಯಣನಾದ್ರೂ ಒಂದು ವಾರಕ್ಕೆ ಮುಗಿತದ ಕಣ್ ತಕ್ಕ, ನಮ್ಮ ಕಷ್ಟ ಈ ಕಾಲಕ್ಕೇನು ತೀರಂಗಿಲ್ಲ. ಹೆಂಗೂ ಬಂದೆ, ಕುಂತ್ಕೋ, ತಣ್ಣಗೆ ಮಜ್ಜಿಗೆ ತತ್ತೀನಿ. ಇಲ್ಲಗ ಬೇಡ ಬೇಡ. ಎಲ್ಲ ಯಾಕೆ ಸುಮ್ಕಾಕ್ಬಿಟ್ರಿ? ನಿಮ್ ಕಷ್ಟ ಏನೈತೆ ಹೇಳ್ಕೊಳ್ರಿ, ನಮ್ ಕಷ್ಟ ಕೇಳಕ್ ಬಂದವ್ರೆ. ಹೇಳ್ಕೊಳ್ರಪ್ಪ, ಹೇಳ್ಕೊಳ್ರಮ್ಮ. ಹೇಳ್ರಪ್ಪ, ನಿಮ್ಗೆ ಸಾಯೋಂತ ಕಷ್ಟ ಏನಾಗೈತೆ? ಈ ಮುದ್ಕ ಸಾಯಕೊಂಟಿದ್ದ. ಯೋ, ಪ್ರಾಣ ಬಿಡಕ್ ಹೋಗಿದ್ದೀನಿ ನೀನು? ಹ್ಮ್, ಪಾಪ ಮಗುನ ಇಟ್ಕೊಂಡು ಯಾರಾದ್ರೂ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರ? ಬಯ್ಯಮ್ಮ ಸರಿ. ಮತ್ತೆ ಯಾಕಯ್ಯ ವಾಪಸ್ ಬಂದೆ? ನೀನ್ ಸತ್ತಿದ್ರೆ ಸರ್ಕಾರದಿಂದ ದುಡ್ಡನ್ನ ಬಂದಿರೋದ? ಅಕ್ಕೋ, ಇದು ನೀನ್ ಮಾತಾಡ್ತಿದ್ಯಾ? ಮತ್ತಿನ್ನೇನಪ್ಪ ಹೇಳಿ, ಹೊಟ್ಟೆ ತುಂಬ ಊಟ ಮಾಡಿ 8 ಆಯ್ತು ಗೊತ್ತಾ? ಶಾಲೆಗೆ ಮಗಿನ ಕಳ್ಸೋಣ ಅಂದ್ರೆ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳಿಲ್ಲ ಅಂತ ಶಾಲೆನೇ ಮುಚ್ಚಿಬಿಟ್ರು. ಅದಕ್ಕೆ ಈ ವಯ ಸತ್ತಿದ್ರೆ ಬರೋ ದುಡ್ಡಲ್ಲಿ 3 ಮನೆ ಖರ್ಚಿಗಾಗ್ತಿತ್ತಪ್ಪ. ಎಷ್ಟು ಅಂತ ನಿಮ್ ಗೋಳ್ ಕತೆ ಹೇಳ್ಕೊತೀರಾ? ಏ ಸುಮ್ಮನಿರಯ್ಯ, ಅವ್ರು ಏನ್ ಹೇಳ್ತಾರೆ ಕೇಳುಮ್ಮ.
ಹೌದು ನೋಡಿ, ನಿಮ್ ಕಷ್ಟ ಏನೇ ಇದ್ರು ಹೇಳಿ, ಅಣ್ಣ ಬಂದಿರೋದ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಮ್ ಕಷ್ಟ ಕೇಳಕ್ ಇಲ್ಲಿಗಂಟ ಯಾಕ್ ಬಂದಣ? ನೀವು ಬಂದಿರೋದ್ಕಾದ್ರು ನಾವ್ ಹೇಳಲೇಬೇಕು. ಅಣ್ಣ ಫ್ಯಾಕ್ಟ್ರಿ ಕಟ್ಬೇಕು ಅಂತ ನಮ್ ಜಮೀನ್ನ ಬಲವಂತ ಕಿತ್ಕೊಂಡ್ರಣ, ಆದ್ರೆ ಹೇಳ್ದಷ್ಟು ಕಾಸು ಕೊಟ್ಟಿಲ್ಲ ಅಣ್ಣ. ಯಾವನೋ ಒಬ್ಬ ಬಂದು ಹೆಬ್ಬೆಟ್ಟು ಅಂದ, ನನ್ಗೆ ಇದ್ದೇ ಇಲ್ಲ, ನಾನು ಏನದೆ ಅಂತ ತಿಳ್ಕೊಳ್ದೆ ಪತ್ರಕ್ಕೆ ಹೆಬ್ಬೆಟ್ಟು ಒತ್ಬಿಟ್ಟೆ. ಮಾರನೇ ದಿನ ಬಂದು ನನ್ ಜಮೀನ ಅವಂದು ಅಂತ ಹೇಳ್ತಾವನೆ. ನಮ್ ಕುಲ್ ಕಸ್ಬೆ ವ್ಯವಸಾಯ, ಮಳೆನ ನಂಬ್ಕೊಂಡು ಉಳ್ಮೆ ಮಾಡೋರು. ಆದ್ರೆ 2 ವರ್ಷದಿಂದ ನಾವು ಪಡ್ತಾ ಇರೋ ಕಷ್ಟನ ಹೇಳ್ಕೊಳಕ್ ಆಯ್ತಿಲ್ಲ. ನಮ್ಮನೆಗೆ ಹೆಂಗಸರು ಮಕ್ಕಳು ಹಿರಿಯರು ರೋಗದಿಂದ ಬಳ್ತಾವ್ರೆ, ಅವನ್ನ ಆರೈಕೆ ಮಾಡಕ್ಕೆ ಆಗ್ತಾ ಇಲ್ಲ. ಮಕ್ಕಳು ನಮ್ ಕಷ್ಟ ನೋಡಕ್ಕಾಗದೆ ಹೈವೇನಲ್ಲಿ ಸೊಪ್ಪು ಸದೆ ಮಾಡ್ತಾವ್ರೆ. ಸುಮ್ಕೆ ಪಟ್ಟಣ ಸೇರಿದ್ರೆ ಕೂಲಿನಲ್ಲಿ ಏನೋ ಮಾಡ್ಬೋದಾಗಿತ್ತು, ಆದ್ರೆ ಈ ನನ್ನ ಮೈನಲ್ಲಿ ಶಕ್ತಿ ಇಲ್ಲ. ಎಲ್ರು ದೇಶಕ್ಕೆ ನಮ್ಮನ್ನ ಮುಖ್ಯ ಅಂತಾರೆ, ಆದ್ರೆ ದೇಶಕ್ಕೆ ನಾವು ಮುಖ್ಯ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಜಾಗ ನಾ ಗುತ್ತೆ ಕೊಡಿ ಅಂತ. ಅಲಕಳ ಈಶ್ವರ, ಆ ಜಾಗನ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಅವ್ರ ರಾಸಾಯನಿಕರನ ಮಾಡ್ಕೊಳ್ಳೋರು, ಇಲ್ಲ ಏನಾರ ಮಾಡ್ಕೊಳ್ಳೋರು. ಆ ದುಡ್ಡಾದ್ರೂ ನಿನಗ್ ಸಿಕ್ತಿತ್ತ? ಏ ನಗಣ್ಣ ತುಂಬಿಕೆ ನಿಂತ್ಕೋ, ಈ ಮಣ್ಣಿಗೆ ಅನ್ನ ಉಂಡಿದೀನಿ, ಹಣನು ಮಾಡಿದೀನಿ, ಈಗ ನನಗೆ ಕಷ್ಟ ಆಗದೆ ಅಂತ ನೀನ್ ಹೇಳ್ದಂಗೆಲ್ಲ ಮಾಡಕ್ಕಾಗಿಲ್ಲ. ಆಯ್ತು ಬಿಡ್ರಪ್ಪ, ನಿಮ್ಮ ಮನೆ ಬರೋದು, ಏನಾರ ಮಾಡ್ಕೊಳ್ಳಿ. ಏ ನಾಗಣ್ಣ ನಾವು ಸತ್ರು ನಿನ್ನಂಗೆ ಮಾಡಕ್ಕಿಲ್ಲ. ಅಣ್ಣ ಉಂತರಕ್ಕೂ ಶಕ್ತಿ ಇಲ್ಲದೆ ಮನೆ ಮಕ್ಕಳಂಗೆ ಸಾಕ್ತಿದ್ರೆ ಅಷ್ಟು ಮಾರೋಂಗ ಆಗೈತಣ. ನಾವು ದುಡಿಯೋ 6 ಕಾಸಿನಲ್ಲಿ ಇಟ್ಟು ಕೂಡ ತರಕ್ಕಾಗ್ತಿಲ್ಲ ಅಣ್ಣ. ಅನ್ನ ಆಗ್ತಿದ್ದ ಕೈಗೆ ಈಗ ಕಟ್ಟಾಡ್ದಂಗೈತೆ. ನಾವು ಹುಟ್ಟಬೇಡ ಊರನ್ನ ಯಾರು ಕಾಪಾಡೋರೇ ಇಲ್ಲ. ನೀನ್ ನೋಡಿದ್ಮೇಕೆ ನನ್ಗೆ ನಂಬಿಕೆ ಬತ್ತಾದೆ ಕಣಪ್ಪ. ಇಷ್ಟೊತ್ತು ತಾಳ್ಮೆ ಇಟ್ಕೊಂಡು ನಮ್ ಕಷ್ಟನೆಲ್ಲ ಕೇಳಿದೀಯ, ನಮ್ ಕಷ್ಟನ್ ಕೇಳಿ ನಿನ್ ಕಣ್ಣಾಗೂ ನೀರ್ ಹಾಕಿದ್ಯಾ? ಹಂಗಾದ್ರೆ ಈ ಊರಿನ ಮೇಲೆ ಆಗ್ತ ಇದೆ ಅಂತ ಅಲ್ವಪ್ಪ. ಎಷ್ಟೋ ಜನ ಹೊಂಟೋದ್ರು, ಹೋದವರೆಲ್ಲ ಈ ಊರ ಇದ್ರು ನೋಡ್ಬೇಕು ಅದ್ ಮಾಡ್ತೀಯಲ್ಲ ಮಗ.